हलो नमस्कार वेलकम टू विराट्स किचन नानु मेघा गणेश एंड इवत्तिन नम्म रेसिपी एनप्पा अंत हेळिद्रे एल्ला नॉन वेज लवर्स इष्टपट्टु तिन्नुवंतह सी फुड प्रॉन्स घी रोस्ट सो क्विक ईजी हेग माडोदु नोडोण बन्नी ಇಲ್ಲಿ ನಾವು 350 ಗ್ರಾಂ ಆಗುವಷ್ಟು ಪ್ರಾನ್ಸ್ ಅನ್ನು ತಗೊಂಡಿದ್ದೀವಿ. ಅದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ಉಪ್ಪು, 1/2 ಟೀಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, 1 ಟೀಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಹಾಗೂ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿ, ಜೊತೆಗೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿಬಿಟ್ಟು ಗಟ್ಟಿ ಮೊಸರು ಹಾಕಿಬಿಟ್ಟು ಒಂದ್ಸರಿ ಚೆನ್ನಾಗಿ ಕಲಸಿ 30 ನಿಮಿಷ ಇಟ್ಬಿಡಿ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೊ ಇವಾಗ ನಾವು ಗೀ ರೋಸ್ಟ್ ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು 10-12 ಆಗುವಷ್ಟು ಕೆಂಪು ಮೆಣಸನ್ನು ತಗೊಂಡಿದ್ದೀವಿ, 1 ಟೀಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್, 1/2 ಟೀಸ್ಪೂನ್ ಆಗುವಷ್ಟು ಮೆಂತೆ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1/2 ಟೀಸ್ಪೂನ್ ಆಗುವಷ್ಟು ಸಾಸಿವೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ, 1 ಸಣ್ಣ ನೆಲ್ಲಿಕಾಯಿ ಸೈಜದು ಹುಳಿ, ಅದನ್ನು ನೀರಲ್ಲಿ ಹಾಕಿ ಒಂದ್ಸತಿ ಕೈ ಹಾಕಿ ಕಿವುಚ್ಕೊಳ್ಳಿ. ಆಮೇಲೆ 12 ಇದು ಬೆಳ್ಳುಳ್ಳಿದು ಹೆಸಳು. ಆಮೇಲೆ ಒಂದು ಬೌಲಲ್ಲಿ ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ಗೀ ತುಪ್ಪನ ತಕೊಳ್ಳಿ. ಸೊ ನಾವು ಗೀ ರೋಸ್ಟ್ ಆದ ಕಾರಣ ತುಪ್ಪದಲ್ಲೇ ಇದನ್ನು ಮಾಡೋದು. ಇವಾಗ ನಾವು ಇದನ್ನೆಲ್ಲ ಒಂದ್ಸಲ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಈ ರೆಡ್ ಚಿಲ್ಲಿ ಏನು ಹೇಳ್ತಾರೆ ಕೆಂಪು ಮೆಣಸನ್ನು ಬಿಟ್ಟು ಬಾಕಿ ಎಲ್ಲ ಹಾಕಿಬಿಟ್ಟು ಒಂದ್ಸತಿ ಹಾಗೆ ಏನು ಆಯಿಲ್ ಏನು ಆ್ಯಡ್ ಮಾಡದೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾವು ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಬರೀ ತುಪ್ಪ ಮಾತ್ರ ಯೂಸ್ ಮಾಡ್ತಿರೋದು. ಸೊ ಆದಷ್ಟು ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇದ್ದರೆ ಏನಾಗುತ್ತೆ ಅಂದರೆ ಬೇಗ ಕರಿಯಾಗಿ ಹೋಗ್ಬಿಡುತ್ತೆ, ಹಸಿವಾಸನೆ ಹೋಗಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಫ್ರೈನೂ ಆಗುತ್ತೆ, ಪ್ಲಸ್ ಹಸಿವಾಸನೆಯೂ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅದು ಫ್ರೈ ಆಗುವಾಗ ಕಲರ್ ಚುನ್ ಚೇಂಜ್ ಆಗುತ್ತೆ, ಮತ್ತು ಜೀರಿಗೆ ಎಲ್ಲ ಪಟ ಪಟ ಅಂತ ಹೊಡಿಲಿಕ್ಕೆ ಶುರುವಾಗುತ್ತೆ. ಆವಾಗ ನೀವಿದನ್ನ ಬೇರೆ ಬೌಲಿಗೆ ಹಾಕ್ಕೊಳ್ಬೋದು. ಇವಾಗ ಚೂರು ತುಪ್ಪ ಹಾಕ್ಬಿಟ್ಟು ಮೆಣಸನ್ನು ಫ್ರೈ ಮಾಡ್ಕೊಳ್ಳೋಣ. ಮೆಣಸು ಸಹ ಚಂದ ಫ್ರೈ ಆಗಲಿ, ಅದು ಮೆತ್ತಿಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅಂದರೆ ಫ್ರೈ ಹಾಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇರಿ ಚೆನ್ನಾಗಿ. ಸೊ ನೀವು ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನಮಗೆ ಟೇಸ್ಟ್ ಬರುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ, ಟೈಮ್ ತಗೊಂಡ್ರೂ ಪರವಾಗಿಲ್ಲ. ಸೊ ಇದು ಫ್ರೈ ಆಗಿದೆ, ಇವಾಗ ಇದನ್ನು ನಾವಿವಾಗ ರುಬ್ಕೊಳ್ಬೋದು. ಸೊ ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನೆಲ್ಲ ಹಾಕಿಬಿಟ್ಟು ರುಬ್ಕೊಳ್ಳಿ, ಜೊತೆಗೆ ಇದನ್ನು ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ, ಮತ್ತು ಒಂದು 1/2 ಟೀಸ್ಪೂನ್ ಆಗುವಷ್ಟು ಅರಶಿನ ಇಷ್ಟನ್ನು ಹಾಕ್ಬಿಟ್ಟು ಚೂರು ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ ಸ್ಮೂತಾಗಿ ರುಬ್ಬಿದ್ದೀವಿ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪನ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ. ಇದೇನಂದರೆ ನಮಗೆ ಯಾವಾಗ ನಾವು ಫ್ರಾನ್ಸನ್ನು ಕಲಸಿ ಇಟ್ಬಿಟ್ಟಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ, ಅಂದರೆ ಇದು ತುಂಬ ಅದರಲ್ಲಿ ಫ್ರೈ ಕುಕ್ ಆಗೋದು ಬೇಡ, ಅಂದರೆ ಬೇಯೋದು ಬೇಡ, ಒಂದು 1/2 ಭಾಗ ಅಂದರೆ ಒಂದು 75% ಬೆಂದರೂ ಸಾಕಿದು, ಮತ್ತು ನಾವು ಮಸಾಲೆ ಜೊತೆ ಬೇಯಿಸ್ಕೊಳ್ತೀವಲ್ವ ಅದಕ್ಕೆ. ಸೊ ಇದನ್ನು ಈ ಥರ ಇವಾಗ ನಾವು ಬೇಯಿಸ್ಕೊಳ್ಬೇಕು. ಇದು ಬೇಗ ಬೇಯುತ್ತೆ, ನೀವು ತುಂಬ ಹೊತ್ತು ಇದು ಮಾಡಬೇಕು ಅಂತೇನಿಲ್ಲ, ಒಂದು 75% ಇದು ಬೆಂದರೆ ಸಾಕು ನಮಗೆ. ನೋಡಿ ಇದು ನೀರೆಲ್ಲ ಬಿಟ್ಟಿದೆ. ಸೊ ಇದನ್ನಿವಾಗ ಒಂದ್ಸತಿ ಸೌಟ್ ಹಾಕ್ಬಿಟ್ಟು ಒಂದ್ಸಲ ಅಲ್ಲಿ ಇದು ಆಚೆ ಮಾಡ್ಕೊಳ್ಳಿ. ಸೊ ಇದಿವಾಗ ಬೆಂದಿದೆ, 75% ಬೆಂದಿದೆ. ಇದನ್ನು ಇವಾಗ ನಾವೊಂದು ಬೌಲಿಗೆ ಹಾಕ್ಕೊಳ್ಳೋಣ. ಇವಾಗ ಇದರದ್ದು ಗ್ರೇವಿ ಸಪ್ರೇಟ್ ಮತ್ತು ಪ್ರಾನ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಗ್ರೇವಿನೂ ನಮಗೆ ಬೇಕು, ಅವಶ್ಯಕತೆ ಇದೆ ಲಾಸ್ಟಿಗೆ ಹಾಕ್ಕೊಳ್ಳೋಕ್ಕೆ. ಸೊ ಗ್ರೇವಿಯನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡೋಣ.
ಸೊ ಇವಾಗ ಎರಡು ಈರುಳ್ಳಿ ತಕ್ಕೊಳ್ಳಿ. ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆನ ಬಿಸಿಗೆ ಇಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ತುಪ್ಪನೇ ಆಲ್ಮೋಸ್ಟ್ ಇಲ್ಲಿ ಯೂಸ್ ಮಾಡಿ. ಪ್ರಾನ್ಸ್ ಗೀ ರೋಸ್ಟ್ ಆದ ಕಾರಣ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಆಯಿಲ್ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಫ್ರೈ ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ನಮಗೆ ಗ್ರೇವಿ ಬರುತ್ತೆ. ಎಲ್ಲ ನಾನ್ ವೆಜ್ಜಲ್ಲೂ ಈರುಳ್ಳಿ ಅಂತೂ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಆಗ ನಮಗೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ನಾವೊಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅರ್ಧ ಟೀಸ್ಪೂನ್ ಸಾಕು, ಯಾಕೆಂದರೆ ನಾವಾಗ ಪ್ರಾನ್ಸನ್ನ ಫ್ರೈ ಬೇಯಿಸ್ಕೊಳ್ಬೇಕಾದ್ರೂ ನಾವು ಉಪ್ಪು ಹಾಕಿದ್ದೀವಲ್ವ. ಸೊ ಅರ್ಧ ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಆವಾಗ ರುಬ್ಬಿದಂತಹ ಮಸಾಲೆನ ನೀವಿವಾಗ ಇದಕ್ಕೆ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿಕೊಂಡು ಸೌಟ್ ಹಾಕಿ ಒಂದ್ಸತಿ ಚೆನ್ನಾಗಿ ಕಲಸ್ಕೊಳ್ಳಿ. ಮಸಾಲೆ ಹಾಕಿದ ಬೌಲ್ ಉಂಟಲ್ವ, ಅದಕ್ಕೇ ಒಂದು ಚೂರು ನೀರು ಹಾಕ್ಕೊಂಡು ಅದನ್ನು ಈ ಮಿಶ್ರಣಕ್ಕೆ ಹಾಕಿಬಿಡಿ, ಗ್ರೇವಿಗೆ ಹಾಕಿಬಿಡಿ. ಜಾಸ್ತಿ ನೀರು ಹಾಕಿಬಿಡಿ, ಯಾಕಂದರೆ ನಾವು ಪ್ರಾನ್ಸ್ ಬೇಯಿಸಿದ ಗ್ರೇವಿಯನ್ನು ಸಹ ಇದಕ್ಕೆ ಹಾಕ್ತೀವಲ್ವ. ಸೊ ನೀರದ ಅಂಶ ಇರ್ತದೆ. ಸೊ ಇವಾಗ ನೀರನ್ನು ಹಾಕಿ ಚೂರು, ಜೊತೆಗೆ ಆ ಗ್ರೇವಿನನ್ನು ಹಾಕಿಬಿಡಿ. ಮತ್ತು ನಾವು ಅವಾಗ ಹುಣಸಳ್ಳಿ ರಸ ಇಟ್ಟಿದ್ವಲ್ವ, ಅದನ್ನು ಸಹ ಹಾಕಿ. ಹಾಕಿಬಿಟ್ಟು ಒಂದ್ಸತಿ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ಳಿ. ಅದು ಹೇಗೆ ಆಗಬೇಕು ಅಂದರೆ, ನಾವಿಲ್ಲಿ ರೋಸ್ಟ್ ಮಾಡ್ತಿರುವ ಕಾರಣ ಗ್ರೇವಿಯಿಂದ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನೀವಿದನ್ನ ಚಂದ ಬೇಯಿಸ್ಕೊಳ್ಳಿ. ಸೊ ನೋಡಿ ಇವಾಗ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾವು ಪ್ರಾನ್ಸನ್ನು ಹಾಕಿ ಜೊತೆಗೆ ಸ್ವಲ್ಪ ಕರಿ ಲೀವ್ಸನ್ನು ಹಾಕಿಬಿಟ್ಟು ಒಂದ್ಸಲ 2-3 ಮಿನಿಟ್ಸ್ ಇದನ್ನ ಬೇಯಿಸ್ಕೊಳ್ಳೋಣ. ಸೊ ಪ್ರಾನ್ಸ್ ಗೀ ರೋಸ್ಟ್ ಇವಾಗ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಸೊ ವಿಡಿಯೋ ನೋಡಿದ್ರು ಅಲ್ಲ, ಈ ವಿಡಿಯೋ ನಿಮಗಿಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.